ಬ್ಲ್ಯಾಕ್ ಪ್ಯಾಂಥರ್ ಬಂದು ನಿನ್ನೆ ಈವ್ನಿಂಗು ಆ್ಯಂಡ್ ಇವತ್ತು ಮಾರ್ನಿಂಗ್ ಕೂಡ ಸೈಟ್ ಆಗಿದೆ ಅಂತ. ನಮ್ಮದು ಸಫಾರಿ ಮುಗೀತು, ಆ್ಯಕ್ಚುಲಿ ನಮಗೊಂದು ಹುಲಿ ಸಿಕ್ತು. ನಮಸ್ಕಾರ ವೈಲ್ಡ್ ಲೈಫ್ ಕನ್ನಡಿಗರೆ, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಲಾಸ್ಟ್ ವಿಡಿಯೋ ನೋಡಿರೋರಿಗೆ ಆಲ್ರೆಡಿ ಗೊತ್ತಿರುತ್ತೆ ನಾವಿವತ್ತು ಎಲ್ಲಿದ್ದೀವಿ ಅಂತ. ಹೌದು, ನಾವಿವತ್ತು ಪೇಂಚ್ ನ್ಯಾಷನಲ್ ಪಾರ್ಕಲ್ಲಿ ಇದ್ದೀವಿ. ಆ್ಯಂಡ್ ನೀವು ನೋಡ್ತಿರ್ಬಹುದು, ನಾವು ಆಲ್ರೆಡಿ ನಮ್ಮ ರೆಸಾರ್ಟ್ ಹತ್ರ ರೀಚ್ ಆಗಿದ್ದೀವಿ. ರೆಸಾರ್ಟ್ ನಾಗ್ಪುರಿಂದ 140 kilometers ದೂರ ಇದೆ. ಇವಾಗ ಚೆಕ್ಕಿನ್ ಆಗಿ ಆಫ್ಟರ್ನೂನ್ ಸಫಾರಿ ಇದೆ, ಆಫ್ಟರ್ನೂನ್ ಸಫಾರಿ ಮಾಡ್ತೀವಿ. ನಾವು ಸ್ಟೇ ಆಗಿರುವಂಥ ರೆಸಾರ್ಟ್ ಹೆಸರು ಬಂದು ಟೈಗರ್ ಆ್ಯಂಡ್ ವುಡ್ಸ್ ಅಂತ. ರೆಸಾರ್ಟ್ ನೋಡ್ತಿದ್ದಂಗೆ ಗೊತ್ತಾಗ್ತಿದೆ ಆ್ಯಂಬಿಯನ್ಸ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಂತ. ಇದು ಊಟ ಮಾಡುವಂತಹ ಸ್ಥಳ. ಆ್ಯಂಡ್ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ, ಇಲ್ಲಿ ಬಾನ್ ಫೈರ್ ಆಗ್ತಾರೆ ಈವ್ನಿಂಗ್ಸು. ಸೊ ಬನ್ನಿ, ಕ್ವಿಕ್ಕಾಗಿ ಒಂದು ರೂಮ್ ಟೂರ್ನ ಮಾಡ್ಕೊಂಬಂದ್ಬಿಡೋಣ. ಇಲ್ಲಿ ಎರಡು ಟೈಪ್ ರೂಮ್ಸ್ಗಳಿದ್ದಾವೆ, ಯಾವ್ದ್ಯಾವುದು ಅಂತ ನಾನು ನಿಮಗೆ ತೋರಿಸ್ತೀನಿ. ಬಂದಿದ ತಕ್ಷಣ ವೆಲ್ಕಮ್ ಡ್ರಿಂಕ್ ಕೊಟ್ಟರು, ಪರವಾಗಿಲ್ಲ, ಡೀಸೆಂಟ್ ಟೇಸ್ಟಿನ ವೆಲ್ಕಮ್ ಡ್ರಿಂಕ್ ಆಗಿತ್ತು. ಆ್ಯಂಡ್ ನೀವು ನೋಡ್ತಿರಬಹುದು, ನಾವು ಸ್ಟೇ ಆಗಿರುವಂಥ ರೂಮ್ ಹೆಸರು ಬಂದು ವುಡನ್ ಮಚಾನ್ ಅಂತ. ಆ್ಯಸ್ ದ ನೇಮ್ ಸಜೆಸ್ಟ್ಸ್, ಕಂಪ್ಲೀಟ್ಲಿ ವುಡಲ್ನಿಂದ ಬಿಲ್ಡ್ ಮಾಡಿದ್ದಾರೆ. ಆ್ಯಂಡ್ ಆ್ಯಂಬಿಯನ್ಸ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ವಾಶ್ರೂಮ್ಸ್ ಕ್ಲೀನ್ ಆಗಿತ್ತು ಆ್ಯಂಡ್ ಸ್ಪೇಷಿಯಸ್ ಆಗಿತ್ತು. ಕಂಫರ್ಟಬಲ್ ಬೆಡ್ ಜೊತೆ ಎ ಸಿ ಆ್ಯಂಡ್ ಬಾಲ್ಕನಿ ವ್ಯೂ ಅಂತೂ ಚೆನ್ನಾಗಿತ್ತು. ಮತ್ತೊಂದು ಟೈಪ್ ಆಫ್ ರೂಮ್ ಹೆಸರು ಬಂದು ಟೈಗರ್ ಶೂಟ್ ರೂಮ್ ಅಂತ ಹೇಳಿ. ಆ್ಯಂಡ್ ಇದು ಸ್ವಲ್ಪ ಲಕ್ಸುರಿಯಸ್ ಆಗಿರುತ್ತೆ, ಇದರಲ್ಲಿ ಫ್ರಿಡ್ಜ್ ಕೊಟ್ಟಿರ್ತಾರೆ ಆ್ಯಂಡ್ ನಿಮ್ಮದೇ ಆದಂಥ ಪ್ರೈವೇಟ್ ಪೂಲ್ ಕೂಡ ಇರುತ್ತೆ. ಆ ಪ್ರೈವೇಟ್ ಪೂಲ್ನ ನಾನು ನಿಮಗೆ ಈಗ ತೋರಿಸ್ತೀನಿ. ಪೂಲ್ ಸ್ವಲ್ಪ ಚಿಕ್ಕದಾಗಿದ್ರೂ ಇಟ್ ಈಸ್ ಡಿಸೆಂಟ್ ಫಾರ್ ಎ ಫ್ಯಾಮಿಲಿ ಆರ್ ಎ ಸ್ಮಾಲ್ ಗ್ರೂಪ್ ಆಫ್ ಫ್ರೆಂಡ್ಸ್. ಪೂಲ್ ವಿಲ್ ಬಿ ರೈಟ್ ನೆಕ್ಸ್ಟ್ ಇಯರ್ ರೂಮ್. ಸೊ ಒಂದು ಟೈರಿಂಗ್ ಸಫಾರಿ ಆದಮೇಲೆ ಚಿಲ್ ಮಾಡೋದಕ್ಕೆ ಒಳ್ಳೆ ಜಾಗ ಅಂತಲೇ ಹೇಳಬಹುದು. ಸೊ ಈ ಎರಡು ರೂಮ್ಗಳ ಮತ್ತು ಪ್ಯಾಕೇಜಸ್ಗಳ ಕಾಸ್ಟ್ಗಳ ಬಗ್ಗೆ ಮಾತಾಡೋದಾದರೆ ಯಾವಾಗಲೂ ವೇರಿ ಆಗ್ತಾ ಇರುತ್ತೆ, ಡಿಪೆಂಡ್ಸ್ ಆನ್ ದ ಸೀಸನ್. ಸೊ ಅದಕ್ಕೆ ನಾನು ರೆಸಾರ್ಟ್ ಅವರ ವೆಬ್ಸೈಟ್ ಲಿಂಕ್ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ನೀವು ಬುಕ್ ಮಾಡೋ ಟೈಮ್ಗೆ ಕರೆಂಟ್ ಟ್ಯಾರಿಫ್ಸ್ ಏನಿರುತ್ತೆ ಅದನ್ನು ಚೆಕ್ ಮಾಡಿ ನೀವು ಈಸಿಯಾಗಿ ಬುಕ್ ಮಾಡ್ಕೋಬಹುದು. ಸೊ ಓವರಾಲ್ ರಿವ್ಯೂ ಹೇಳೋದಾದರೆ, ಇಟ್ ಇಸ್ ಗುಡ್ ಫಾರ್ ಎ ಫ್ಯಾಮಿಲಿ ಆರ್ ಎ ಗ್ರೂಪ್ ಆಫ್ ಫ್ರೆಂಡ್ಸ್. ನೇಚರ್ ಮಧ್ಯೆ ಇರೋದ್ರಿಂದ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಫುಡ್ ಟೇಸ್ಟ್ ಕೂಡ ಚೆನ್ನಾಗಿತ್ತು. ಸೊ ಏನು ಚಿಂತೆ ಮಾಡಿದಾರ, ನೀವು ಇಲ್ಲಿ ಸ್ಟೇ ಆಗಬಹುದು. ನೀವೇನಾದರೂ ಪೇಂಚ್ ಟೈಗರ್ ರಿಸರ್ವ್ಗೆ ಪ್ಲ್ಯಾನ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ, ಯು ಕ್ಯಾನ್ ಈಸಿಲಿ ಕನ್ಸಿಡರ್ ದಿಸ್ ರೆಸಾರ್ಟ್ ಫಾರ್ ಯುವರ್ ಸ್ಟೇ. ಸೊ ನೋಡಿದ್ರಲ್ಲ ಸ್ನೇಹಿತರೆ ರೂಮ್ ಟೂರ್ನ, ನಾವೀಗ ಫ್ರೆಶ್ ಅಪ್ ಆಗಿಬಿಟ್ಟು ಸಫಾರಿಗೆ ರೆಡಿ ಆಗ್ತೀವಿ. ರೆಡಿ ಆದಮೇಲೆ ನಾನು ನಿಮ್ಗೆಲ್ಲರಿಗೂ ಸಿಗ್ತೀನಿ. ಆ್ಯಂಡ್ ಇವತ್ತಿನ ಮೊದಲನೇ ಸಫಾರಿನ ನಿಮ್ಮ ಮುಂದೆ ನಾನು ತರ್ತೀನಿ. ನಾವು ಈ ಸತಿ ಮಾಡ್ತಿರೋದು 6 ಸಫಾರಿಗಳು. ಸೊ 2-3 ಪಾರ್ಟ್ಗಳಾಗಿ ವೀಡಿಯೋಗಳು ಬರುತ್ತೆ. ಸೊ ಸ್ಟೇ ಟ್ಯೂನ್ ಫಾರ್ ದ ವೀಡಿಯೋಸ್. ನೀವೇನಾದ್ರೂ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೆ, ನನ್ನ ಹೆಸರು ರೋಹನ್ ಮುತ್ತರಾಜ್, ನಾನೊಬ್ಬ ಪ್ಯಾಷನೇಟ್ ವೈಲ್ಡ್ ಲೈಫ್ ಫೋಟೋಗ್ರಫರ್ ಆಗಿರೋದ್ರಿಂದ ವೈಲ್ಡ್ ಲೈಫ್ ರಿಲೇಟೆಡ್ ಬ್ಲಾಗಿಂಗ್ನ ಕನ್ನಡದಲ್ಲಿ ಮಾಡ್ತಿರ್ತೀನಿ. ಸೊ ಇದೊಂದು ಯೂನಿಕ್ ಪ್ರಯತ್ನ ಅಂತ ಹೇಳ್ಬೋದು. ನನಗೆ ನಿಮ್ಮೆಲ್ಲರ ಬೆಂಬಲ ಬೇಕಿದೆ. ಸೊ ಸಪೋರ್ಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ರೆಡಿ ಆಗಿಬಿಟ್ಟು ಮತ್ತೆ ಸಿಗ್ತೀನಿ. ಮಧ್ಯಪ್ರದೇಶಲ್ಲಿ ಯಾವುದೇ ಟೈಗರ್ ರಿಸರ್ವ್ ಆಗಿರ್ಬೋದು, ಅಲ್ಲಿ ನೀವೇನಾದರೂ ಸಫಾರಿಗೆ ಫುಲ್ ಜಿಪ್ಸಿನ ಬುಕ್ ಮಾಡಿದ್ರೆ, ನೀವು ಸ್ಟೇ ಆಗಿರುವಂತಹ ಹೋಟೆಲ್ ಅಥವಾ ರೆಸಾರ್ಟ್ಗೆ ಸಫಾರಿ ಪರ್ಮಿಟ್ನ ತೋರಿಸಿದ್ರೆ ಸಫಾರಿ ಜಿಪ್ಸಿನ ರೆಸಾರ್ಟ್ ಹತ್ರನೇ ಕರ್ಸ್ಕೊಂಡ್ಬಿಡ್ತಾರೆ. ಸಫಾರಿ ಪಾಯಿಂಟಿಂದ ರೆಸಾರ್ಟು ಸಿಕ್ಕಾಪಟ್ಟೆ ದೂರ ಇರುತ್ತೆ. ನಮ್ಮ ರೆಸಾರ್ಟ್ ಕೂಡ ಸಫಾರಿ ಸ್ಟಾರ್ಟಿಂಗ್ ಪಾಯಿಂಟಿಂದ ಆಲ್ಮೋಸ್ಟ್ ಒಂದು 11-13 kilometers ಅಷ್ಟು ದೂರ ಇದೆ. ಸೊ ಅದಕ್ಕೆ ನಾವು ರೆಸಾರ್ಟ್ ಹತ್ರನೇ ಜಿಪ್ಸಿನ ಕರ್ಸ್ಕೊಂಡ್ಬಿಟ್ಟಿದ್ದೀವಿ. ಅದಕ್ಕೆಲ್ಲ ಏನು ಎಕ್ಸ್ಟ್ರಾ ಚಾರ್ಜಸ್ ಏನಾಗಲ್ಲ. ಸೆಂಟರ್ ಇಂಡಿಯಾಲಿ ಮೇನ್ಲಿ ಜಿಪ್ಸಿಗಳನ್ನ ಸಫಾರಿಗೆ ಯೂಸ್ ಮಾಡ್ತಾರೆ. ನೀವು ಕರ್ನಾಟಕದಲ್ಲಿ ಸಫಾರಿ ಮಾಡಿದರೆ ನೋಡಿರಬಹುದು, ಮಹೇಂದ್ರ ಥಾರ್ನ ಯೂಸ್ ಮಾಡ್ತಾರೆ. ಆ್ಯಂಡ್ ಸಫಾರಿ ಬುಕ್ಕಿಂಗ್ ಅಂದರೆ ಸಿಕ್ಕಾಪಟ್ಟೆ ಲಾಂಗ್ ಪ್ರೋಸೆಸ್ ಇದೆ, ಅದಕ್ಕೋಸ್ಕರ ಡೆಡಿಕೇಟೆಡ್ ವೀಡಿಯೋ ಮಾಡ್ತೀನಿ ನಿಮಗೆಲ್ಲ ಬೇಕು ಅಂತ ಹೇಳಿದ್ರೆ. ಸಿಂಪಲ್ಲಾಗಿ ಹೇಳಬೇಕು ಅಂತ ಹೇಳಿದ್ರೆ, ಮಧ್ಯಪ್ರದೇಶ್ ಸೈಡಲ್ಲಿರುವಂಥ ಪೇಂಚ್ ಟೈಗರ್ ರಿಸರ್ವಲ್ಲಿ ನೀವು ಸಫಾರಿ ಬುಕ್ ಮಾಡ್ಕೋಬೇಕು ಅಂತ ಹೇಳಿದ್ರೆ MP ಆನ್ಲೈನ್ ಅಂತ ವೆಬ್ಸೈಟ್ ಇದೆ, ಅಲ್ಲಿಂದ ನೀವು ಬುಕ್ ಮಾಡ್ಕೋಬಹುದು. ಸೊ ಹಂಗೆ ನೀವು ಸಫಾರಿಗೆ ಹೋಗ್ತಾ ಹೋಗ್ತಾ ಮಧ್ಯದಲ್ಲಿ ವಿಲೇಜಸ್ ಎಲ್ಲ ಸಿಗುತ್ತೆ. ಇಲ್ಲಿ ಗಣೇಶ ಕುಣಿಸಿದ್ದಾರೆ. ಸೊ ಅದಕ್ಕೆ ಹಾಡೆಲ್ಲ ಹೇಳ್ತಾ ಕುಣಿದಾಡ್ತಾ ಇದ್ದಾರೆ. ಕಾಣಿಸ್ತಾ ಗಣೇಶ ನಿಮಗೆ? ಸೊ ವಿಸರ್ಜನೆ ಮಾಡೋದಕ್ಕೆ ಅಂತ ಎತ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಸಫಾರಿ ಬಗ್ಗೆ ಮಾತಾಡ್ತಿದ್ವಿ. ಇಲ್ಲಿ ನಿಮಗೆ ಕೋರ್ ಝೋನ್ ಆ್ಯಂಡ್ ಬಫರ್ ಝೋನ್ ಅಂತ ಎರಡು ಝೋನ್ಗಳಾಗಿ ವಿಂಗಡಣೆ ಮಾಡಿರ್ತಾರೆ. ಸೊ ಅಲ್ಲಿ ನಿಮಗೆ ಸಫಾರಿಗಳನ್ನ ಕರ್ಕೊಂಡು ಹೋಗ್ತಾರೆ. ಸೊ ಕೋರ್ ಝೋನ್ಗಳು ಬಂದ್ಬಿಟ್ಟು ಜುಲೈಯಿಂದ ಅಕ್ಟೋಬರ್ ತನಕ ನಿಮಗೆ ಓಪನ್ ಇರಲ್ಲ. ಆ್ಯಂಡ್ ಬಫರ್ ಝೋನ್ ನಿಮಗೆ ಥ್ರೂ ಔಟ್ ದ ಇಯರ್ ಓಪನ್ ಇರುತ್ತೆ. ಬಫರ್ ಝೋನಲ್ಲಿ ನಿಮಗೆ ನೈಟ್ ಸಫಾರಿ ಕೂಡ ಅಲೋ ಮಾಡ್ತಾರೆ. ನೈಟ್ ಸಫಾರಿ ನೀವು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಬಫರ್ ಝೋನಲ್ಲಿ ನೀವು ಸಫಾರಿಯನ್ನು ಮಾಡಬಹುದು. ಈಗ ನಾವು ಸಫಾರಿ ಮಾಡ್ತಿರೋದು ಬಂದು ಕವಾಸ ಗೇಟಿಂದ, ಅಂದರೆ ಇದು ಬಫರ್ ಝೋನ್ಗೆ ಸೇರುತ್ತೆ. ಆ್ಯಂಡ್ ಇದರ ಪಕ್ಕದಲ್ಲೇ ತೇಲಿಯಾ ಗೇಟ್ ಅಂತ ಕೂಡ ಇದೆ. ಮಧ್ಯಪ್ರದೇಶ ಸೈಡು ಕೋರ್ ಝೋನ್ ಅಂತ ಹೇಳಿದ್ರೆ ತುರಿಯಾ ಗೇಟ್ ಅಂತ ಇದೆ. ಆ್ಯಂಡ್ ಮಹಾರಾಷ್ಟ್ರ ಸೈಡ್ ಬಫರ್ ಮತ್ತು ಕೋರ್ ಝೋನ್ಗಳು ಬೇರೆ ಬೇರೆ ಹೆಸರಲ್ಲಿದ್ದಾವೆ. ಆ ಸೈಡ್ ಹೋದಾಗ ಅದನ್ನು ಕೂಡ ನಿಮಗೆ ವ್ಲಾಗ್ ಮಾಡಿ ತೋರಿಸ್ತೀನಿ. ಇಲ್ಲಿ ಕೋರ್ ಝೋನಲ್ಲಿ ನಿಮಗೆ ಸಫಾರಿಗೆ ಕ್ಯಾಂಟರ್ ಆ್ಯಂಡ್ ಜೀಪ್ಗಳು ಸಿಗುತ್ತೆ. ಆ್ಯಂಡ್ ಬಫರ್ ಝೋನಲ್ಲಿ ನಿಮಗೆ ಓನ್ಲಿ ಜೀಪ್ಸ್ಗಳು ಮಾತ್ರ ಸಿಗುತ್ತೆ. ಕೆಲವೊಂದು ಟೈಗರ್ ರಿಸರ್ವ್ಗಳಲ್ಲಿ ಬಫರ್ ಝೋನಲ್ಲಿ ಯೂಶ್ವಲಿ ಅಷ್ಟೊಂದು ಬಿಗ್ ಕ್ಯಾಟ್ ಆಕ್ಟಿವಿಟೀಸ್ಗಳು ಇರಲ್ಲ. ಬಟ್ ಯಾವುದಂದ್ರೂ ಒಂದು ಟೈಗರ್ಗೆ ಕಪ್ಸ್ ಇರೋದಾಗಲಿ ಅಥವಾ ಲೆಪರ್ಡ್ಗೆ ಕಪ್ಸ್ ಇರ್ಬೋದು,
ಅಥವಾ ಯಾವುದೋ ಟೈಗರ್ ಅಥವಾ ಲೆಪರ್ಡ್ ಮೀಟಿಂಗ್ ಪೇರ್ಗಳ ಜೊತೆ ಸುತ್ತಾಡ್ತಿದೆ ಅಂತ ಹೇಳಿದಾಗ ಒಳ್ಳೊಳ್ಳೆ ಸೆಟ್ಟಿಂಗ್ ಆಗೋ ಚಾನ್ಸಸ್ಗಳಿರುತ್ತೆ. ನಾವು ಗ್ರೂಪ್ ಆಫ್ ಫ್ರೆಂಡ್ಸ್ ಪೇಂಚ್ ನ್ಯಾಷನಲ್ ಪಾರ್ಕ್ಗೆ ಪ್ಲ್ಯಾನ್ ಮಾಡಿದಾಗ ಅದಕ್ಕೂ ಒಂದು 15 ದಿನದ ಹಿಂದೆಯಿಂದ ಆಲ್ಮೋಸ್ಟ್ ಡೈಲಿ ಬ್ಲ್ಯಾಕ್ ಪ್ಯಾಂಥರು ಎವ್ರಿ ಡೇ ಸೈಟಿಂಗ್ ಕೊಡ್ತಾ ಇದ್ರು, ಎವ್ರಿ ಸಫಾರಿಲಿ ಸೈಟಿಂಗ್ ಕೊಡ್ತಾ ಇತ್ತು. ಸೊ ಮುಂಚೆ ಇಲ್ಲಿ ಬಂದಾಗ ಪರಿಚಯ ಆಗಿದ್ದಂತಹ ಸ್ನೇಹಿತರು ಪದೇ ಪದೇ ಆ ಸೈಟಿಂಗ್ ಅಪ್ಡೇಟ್ಸ್ನೆಲ್ಲ ಕಳಿಸಿ ಬಂದು ಟ್ರೈ ಮಾಡಿ ಅಂತ ಕೂಡ ಹೇಳ್ತಿದ್ರು. ಸೊ ಅದಕ್ಕಾಗಿ ನಾನು ಈ ಒಂದು ಟ್ರಿಪ್ನ ಪ್ಲ್ಯಾನ್ ಮಾಡಿಕೊಂಡೆ. ಸೊ ಬ್ಲ್ಯಾಕ್ ಪ್ಯಾಂಥರ್ದ ಆಕ್ಟಿವಿಟಿ ನೋಡ್ಬಿಟ್ಟು ಸುಮಾರು ಜನ ಸಫಾರಿಗಳನ್ನ ಬುಕ್ ಮಾಡ್ಕೊಂಬಿಟ್ಟಿದ್ದಾರೆ. ಬಫರ್ ಝೋನ್ ಅಂತೂ ತುಂಬಿ ತುಳುಕ್ತಾ ಇದೆ, ಆ್ಯಂಡ್ ನಾವು ಹೋಗಿದ್ದು ಬಂದು ಮಾನ್ಸೂನ್ ಟೈಮಲ್ಲಿ. ಸೊ ಇನ್ನೂ ಆವಾಗ ಕೋರ್ ಝೋನ್ ಓಪನ್ ಇರಲಿಲ್ಲ. ಮೇನ್ ರೀಸನ್ ಎಲ್ಲರೂ ಬರ್ತಿದ್ದಾನೆ ಬ್ಲ್ಯಾಕ್ ಪ್ಯಾಂಥರ್ಗೋಸ್ಕರ. ಕವಾಸಾ ಗೇಟ್ ಆ್ಯಂಡ್ ತೇಲಿಯಾ ಗೇಟ್ ಅಂತ ಕರಿತೀವಿ. ಸೊ ಅದೆರಡೂ ಒಂದೇ ಜಾಗದಲ್ಲೇ ಸಫಾರಿ ನಡೆಯುತ್ತೆ, ಬಟ್ ಸಫಾರಿ ಗೇಟ್ಗಳು ಮಾತ್ರ ಬೇರೆ ಬೇರೆ. ಸೊ ಅದೇ ಜಾಗದಲ್ಲೇ ಬ್ಲ್ಯಾಕ್ ಪ್ಯಾಂಥರು ಸೆಟಲ್ ಆಗಿರೋದು. ಈ ಬ್ಲ್ಯಾಕ್ ಪ್ಯಾಂಥರ್ ಬಂದ್ಬಿಟ್ಟು ಇನ್ನೂ ಚಿಕ್ಕ ಮರಿ, ಸೊ ಅದರ ತಾಯಿಯಿಂದ ಸೆಪ್ರೇಟ್ ಆಗಿಲ್ಲ, ಅದರ ಜೊತೆನೆ ಫ್ರೀಕ್ವೆಂಟ್ ಆಗಿ ಸೈಟ್ ಆಗ್ತಿದೆ. ನೋಡೋಣ, ನಮಗೆ ಲಕ್ಕಿದ್ರೆ ಬ್ಲ್ಯಾಕ್ ಪ್ಯಾಂಥರ್ ಸಿಗುತ್ತೆ, ಸಿಕ್ಕರೆ ನಿಮ್ಮೆಲ್ಲರಿಗೂ ತೋರಿಸ್ತೀನಿ. ಆ್ಯಂಡ್ ನಾನು ಇಲ್ಲಿ ಬಂದಿರೋದು ಇನ್ನೊಂದು ರೀಸನ್ ಕೂಡ ಇದೆ. ಜುಗ್ನಿ ಫೀಮೇಲ್ ಅಂತ ಒಂದು ಫೀಮೇಲ್ ಟೈಗರ್ ಇದೆ. ಸೊ ಅದು ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಆಗಿದೆ, ಅದನ್ನು ನೋಡೋ ಒಂದು ಆಸೆಯಿಂದ ಕೂಡ ನಾನು ಇಲ್ಲಿ ಬಂದಿದ್ದೀನಿ. ನೋಡೋಣ ಏನೇನು ಸಿಗ್ಬೋದು ಈ ಮುಂದಿನ ಸಫಾರಿಗಳಲ್ಲಿ ಅಂತ. ಸುಮಾರು ಒಂದು 11 ಕಿಲೋಮೀಟರ್ಗಳಷ್ಟು ಮೇನ್ ರೋಡಲ್ಲಿ ಟ್ರಾವೆಲ್ ಮಾಡಾದ್ಮೇಲೆ ನಾವೀಗ ಸಫಾರಿ ಗೇಟ್ ಹತ್ರ ಬಂದಿದ್ದೀವಿ. ಸೊ ನೀವು ನೋಡ್ತಿರೋ ಹಾಗೆ ಇದನ್ನೇ ನಮ್ಮ ಪೇಂಚ್ ಟೈಗರ್ ರಿಸರ್ವಿನ ಕವಾಸಾ ಝೋನಿನ ಸಫಾರಿ ಗೇಟ್. ನಿಮಗೆ ಕಬಿನಿ ತೋರಿಸಿದ್ದೀನಿ, ಬಂಡೀಪುರ್ ತೋರಿಸಿದ್ದೀನಿ, ನಾಗರಹೊಳೆ ತೋರಿಸಿದ್ದೀನಿ, ಇವಾಗ ಮಧ್ಯಪ್ರದೇಶದಲ್ಲಿರುವಂತಹ ಪೇಂಚ್ ನ್ಯಾಷನಲ್ ಪಾರ್ಕ್ನ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಇದು ಕನ್ನಡ ಯೂಟ್ಯೂಬ್ ಹಿಸ್ಟ್ರಿಯಲ್ಲೇ ಫಸ್ಟ್ ಟೈಮ್ ಒಬ್ಬರು ಪೇಂಚ್ ನ್ಯಾಷನಲ್ ಪಾರ್ಕ್ನ ಕವರ್ ಮಾಡ್ತಾ ಇರೋದು. ಸೊ ಅದಕ್ಕೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ಒಂದು ಎಫರ್ಟ್ಗೆ ಸಪೋರ್ಟ್ ಕೊಟ್ಟರೆ ಇನ್ನೂ ಹಲವು ಭಾರತದ ವನ್ಯಜೀವಿ ತಾಣಗಳನ್ನ ನಿಮ್ಮ ಮುಂದೆ ತರ್ತೀನಿ, ಅದು ನಮ್ಮ ಕನ್ನಡ ಭಾಷೆಯಲ್ಲಿ. ಸೊ ನೀವೇನಾದರೂ ಪ್ರೀ ಬುಕ್ಕಿಂಗ್ ಮಾಡಿಲ್ಲ ಅಂತ ಹೇಳಿದ್ರೆ ಇಲ್ಲಿಗೆ ಬಂದು ಕೂಡ ನೀವು ಸಫಾರಿ ಟಿಕೆಟ್ಸ್ನ ಪರ್ಚೇಸ್ ಮಾಡ್ಬೋದು. ಟಿಕೆಟ್ ಪ್ರೈಸಸ್ ಇಲ್ಲಿದೆ ನೋಡಿ. ಇದು ಬಂದು ನೈಟ್ ಸಫಾರಿಗೆ ಕಾಸ್ಟ್ ಇರೋದು. ನೈಟ್ ಸಫಾರಿ ಕರ್ನಾಟಕದಲ್ಲಿ ಸಿಗಲ್ಲ, ಸೊ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕಂತ ಹೇಳಿದ್ರೆ ನೀವು ಇಲ್ಲಿ ಬರಬಹುದು. ಸೇಮ್ ಪ್ರೈಸನ್ನೇ ನಿಮಗೆ ರೆಗ್ಯುಲರ್ ಸಫಾರಿ ಕೂಡ ಇರುತ್ತೆ. ಪೇಂಚ್ನ ಲ್ಯಾಂಡ್ ಆಫ್ ಮೌಗ್ಲಿ ಅಂತ ಕರೀತಾರೆ. ಏನಕ್ಕೆ ಅಂತ ಹೇಳಿದ್ರೆ ಜಂಗಲ್ ಬುಕ್ ನೀವೆಲ್ಲ ಓದಿರ್ತೀರ, ಆ ಮೌಗ್ಲಿ ಬಂದು ಪೇಂಚ್ ಮತ್ತು ಖಾನಾ ನ್ಯಾಷನಲ್ ಪಾರ್ಕ್ ಮಧ್ಯದಲ್ಲೇ ಓಡಾಡ್ಕೊಂಡಿದ್ರು ಅಂತ ಹೇಳ್ತಾರೆ. ಸೊ ಅದಕ್ಕಾಗಿ ಇದನ್ನು ದ ಲ್ಯಾಂಡ್ ಆಫ್ ಮೌಗ್ಲಿ ಅಂತ ಕರೀತಾರೆ. ಅದರಲ್ಲಿ ಬರುವಂಥ ಬಗೀರಾ ಕ್ಯಾರೆಕ್ಟರ್, ಬಗೀರಾ ಅಂದರೆ ಬ್ಲ್ಯಾಕ್ ಪ್ಯಾಂಥರ್, ಅದೇ ಥರ ಬ್ಲ್ಯಾಕ್ ಪ್ಯಾಂಥರ್ ಇಲ್ಲಿ ಎರಡಿದೆ, ಒಂದು ಮೇಲು ಒಂದು ಫೀಮೇಲು, ಬಟ್ ಎರಡು ಬೇರೆ ಬೇರೆ ಝೋನ್ಗಳಲ್ಲಿದ್ದಾವೆ. ಸೊ ಇವಾಗ ನಾವು ನಮ್ಮ ಸಫಾರಿ ಜೀಪ್ನ ಹತ್ತಿ ಸಫಾರಿ ಶುರು ಮಾಡ್ಕೊಂಬಿಡೋಣ. ಈ ವಿಡಿಯೋದಲ್ಲಿ ನಮ್ಮ ಸಫಾರಿ ಗೈಡ್ ಅವರು ಕೂಡ ಮಾತಾಡಿದ್ದಾರೆ, ಅವರು ಹಿಂದಿಲಿ ಮಾತಾಡಿದ್ದಾರೆ, ನಾನು ಕನ್ನಡ ಸಬ್ಟೈಟಲ್ಸ್ ಹಾಕಿದ್ದೀನಿ. ಸೊ ಬ್ಲ್ಯಾಕ್ ಪ್ಯಾಂಥರ್ ಬಂದು ನಿನ್ನೆ ಈವ್ನಿಂಗು ಆ್ಯಂಡ್ ಇವತ್ತು ಮಾರ್ನಿಂಗ್ ಕೂಡ ಸೈಟ್ ಆಗಿದೆ ಅಂತ. ಲೆಟ್ಸ್ ಟ್ರೈ ಅವರ್ ಲಕ್. ಸಫರ್ ಕನ್ನೆ ವಾಲೆ ಹವಾಸಾಗೆ ಬ್ಲ್ಯಾಕಿ ತೇಲಿಯಾರ್ ಹವಾಸಾ ದೋನೋ ಈ ಜಂಗಲ್ ಏಕ್ ಹೈ, ಗೇಟ್ ಸಿರ್ಫ್ ಯಹಾಂ ಪೆ ಅಲಗ್ ಅಲಗ್ ಹೈ. ಹವಾಸಾ ಗೇಟ್ ಏಕ್ ಹೈ ಔರ್ ತೇಲಿಯಾ ಗೇಟ್ ಏಕ್ ಹೈ, ದೋ ಗೇಟ್ ಹೈ ಯಹಾಂ ಪೆ. ಮಾರ್ನಿಂಗ್ ಮೇ ಬಾಕಿ ಲೋಗ್ ಗಏ ಥೆ ಪರ್ ಉನ್ಸೆ ಪತಾ ಚಲಾ ಕಿ ಸ್ಟಾರ್ಟಿಂಗ್ ಭೀ ಹುಯಿ ಅಚ್ಚಿ ಬ್ಲ್ಯಾಕ್ ಲೆಪರ್ಡ್ ಕಿ. ತೋ ವೋ ಯಹಾಂ ಪೆ ಏಕ್ ಪಾಯಿಂಟ್ ಹೈ ಘಾಸ್ ಮೈದಾನ್ ಕರ್ಕೆ ಉಸ್ ಸೈಡ್ ಮೇ ಯಹಾಂ ಪೆ. ಸರ್ ಸಬ್ಸೆ ಪಹಲೆ ಜೊ ಕಪ್ಸ್ ವಾಲಿ ಕಾ ನಾಮ್ ಸುನೆ ಹೋಂಗೆ ಆಪ್ನೆ, ಜುಗ್ನಿ ಫೀಮೇಲ್ ಕರ್ಕೆ ಹೈ, ಉಸ್ಕೆ ತೀನ್ ಕಪ್ಸ್ ಥೆ. ತೋ ವೋ ಜಬ್ ಬಚ್ಚೆ ಛೋಟೆ ಥೆ ತೋ ಇಸ್ ಸೈಡ್ ಮೇ ಹಿ ರಹತಿ ಥಿ ಜ್ಯಾದಾತರ್. ಲೆಪರ್ಡ್ ಹೈ ನೀ ಟೈಗರ್. ತೋ ಯಹಾಂ ಪೆ ಏಕ್ ಮೇಲ್ ಲೆಪರ್ಡ್ ಭೀ ಹೈ, ನಾರ್ಮಲ್ ಹೈ ಕಾಮನ್. ಸೊ ಯಹಾಂ ಪೆ ಅಚ್ಚಾ ಸ್ಪಾಟ್ ಭೀ ಹೋತಾ ಹೈ, ಬಟ್ ಅಭಿ ಕಾಫಿ ದಿನ ಸೆ ದಿಖ್ ನಹೀ ರಹಾ ವೋ, ಶಾಯದ್ ಅಂದರ್ ಸೈಡ್ ಮೇ ಹೋ ತೋ ಸಮಝ್ ಮೇ ನಹೀ ಆಯೇಗಾ. ಅಭಿ ಬೀಚ್ ಮೇ ಏಕ್ ಕಿಲ್ ಕಿಯಾ ಹುವಾ ಥಾ ಸರ್, ವೈಟ್ ಬೋರ್ಡ್ ಕೋ ಯಹಾಂ ಸೆ ಲೇಕೆ ಜಾ ರಹಾ ಥಾ ವೋ, ಬಹುತ್ ಬಢಿಯಾ ಮಿಲಾ. ಸರ್ ಬಾರಿಶ್ ಕೆ ಕಾರಣ ಕಾಫಿ ರಾಸ್ತಾ ಖರಾಬ್ ಹೈ ಥೋಡಾ, ಖುಷಿ ಸರ್ 100% ಹಮ್ ಲೋಗ್ ಸ್ಟಾರ್ಟಿಂಗ್ ಕರೆಂಗೆ, ಸಾಥ್ ಮೇ ಘುಮೇಂಗೆ ಭೀ, ದೇಖ್ತೆ ಹೈ. ಸೊ ಸಫಾರಿ ಶುರು ಆಗಿದ ತಕ್ಷಣ ನಾವು ಬ್ಲ್ಯಾಕ್ ಪ್ಯಾಂಥರ್ ಫ್ರೀಕ್ವೆಂಟ್ ಆಗಿ ಎಲ್ಲೆಲ್ಲಿ ಸೈಟಿಂಗ್ ಆಗ್ತಿತ್ತು ಆ್ಯಂಡ್ ಮಾರ್ನಿಂಗ್ ಆ್ಯಂಡ್ ಎಷ್ಟಡೇ ಈವ್ನಿಂಗ್ ಎಲ್ಲಿ ಸೈಟ್ ಆಗಿತ್ತು ಅಲ್ಲೆಲ್ಲ ಹುಡ್ಕೋದಕ್ಕೆ ಶುರು ಮಾಡಿದ್ವಿ. ನಮ್ಮ ಗೈಡ್ ಮತ್ತು ಡ್ರೈವರ್ ಅವರು ಹೇಳೋ ಪ್ರಕಾರ ಬ್ಲ್ಯಾಕ್ ಪ್ಯಾಂಥರ್ದು ಮೂಮೆಂಟ್ಸು ಯೂಶ್ವಲಿ 5 ಗಂಟೆ ಮೇಲೆ ಇರೋದು. ಸೊ ಅದಾದ ನಂತರ ಟ್ರೈ ಮಾಡೋಣ ಅಂತ ಹೇಳ್ತಿದ್ದಾರೆ. ಸಫಾರಿ 3:30 ಶುರು ಆದರೆ ನಮಗೆ 7 ಗಂಟೆ ತನಕ ಟೈಮ್ ಇರುತ್ತೆ. ಸೊ ಆರಾಮಾಗಿ ಹುಡುಕಾಡೋಣ ಅಂತ ನಿರ್ಧಾರ ಮಾಡಿದ್ವಿ. ಅಲ್ಲಿ ತನಕ ನಾವು ಟೈಗರನ್ನು ಸರ್ಚ್ ಮಾಡೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡು ಈಗ ಟೈಗರ್ ಮೂಮೆಂಟ್ಸ್ ಎಲ್ಲೆಲ್ಲಿದೆ ಅಲ್ಲೆಲ್ಲ ಹುಡುಕಾಡ್ತಾ ಇದ್ದೀವಿ. ನಾವು ಬರೋದಕ್ಕೆ 10-15 ನಿಮಿಷ ತಡ ಆಯಿತು. ಅದಕ್ಕೂ ಮುಂಚೆ ಬ್ಲ್ಯಾಕ್ ಪ್ಯಾಂಥರ್ ಒಳ್ಳೆ ಸೈಟಿಂಗ್ ಕೊಟ್ಟಿದೆ. ನಮ್ಮ ಜೊತೆ ಬಂದ ಒಬ್ಬರು ಸ್ನೇಹಿತರು ರೆಸಾರ್ಟಲ್ಲೇನೇ ಕ್ಯಾಮ್ರಾ ಬ್ಯಾಟ್ರಿನ ಬಿಟ್ಟು ಬಂದ್ಬಿಟ್ಟಿದ್ರು. ಸೊ ಹೋಗಿ ಎತ್ಕೊಂಬರೋಷ್ಟರಲ್ಲಿ ಲೈಟಾಗಿ ಲೇಟ್ ಆಯಿತು. ಸೊ ಅದಕ್ಕಾಗಿ ನಮಗೆ ಬ್ಲ್ಯಾಕ್ ಪ್ಯಾಂಥರು ಮಿಸ್ ಆಯಿತು. ನೋಡೋಣ, ಇನ್ನೂ 5 ಸಫಾರಿಗಳಿದೆ, ಯಾವುದಾದ್ರೂ ಒಂದರಲ್ಲಿ ಬ್ಲ್ಯಾಕ್ ಪ್ಯಾಂಥರ್ನ ಕ್ಯಾಚ್ ಹಾಕ್ಕೊಂಡು ಹಾಕ್ಕೊಳ್ಳೋಣ. ಇಲ್ಲ ಅಂತ ಹೇಳಿದ್ರು ನಿಮಗೆ ಹುಲಿ ದರ್ಶನ ಅಂತೂ ಪಕ್ಕಾ ಮಾಡಿಸ್ತೀನಿ.
ಟೈಗರ್ ಮೂಮೆಂಟ್ಸ್ ಇರುವಂತಹ ಎವ್ರಿ ಪಾಸಿಬಲ್ ಜಾಗಗಳನ್ನ ನಾವು ಟ್ರೈ ಮಾಡ್ತಾ ಇದ್ದೀವಿ. ವಾಟರ್ ಹೋಲ್ಗಳ ಹತ್ರ ಎಲ್ಲ ಹೋಗ್ತಾ ಇದ್ದೀವಿ, ಬಟ್ ಅಲ್ಲಿ ಲಂಗೂರ್ಗಳು ಮತ್ತು ಜಿಂಕೆಗಳು ಇರ್ತವೆ. ಸೊ ಅದಿದ್ರೆ ಹುಲಿ ಏನಾದರೂ ಕಾಣಿಸ್ಕೋತು ಅಂತ ಹೇಳಿದ್ರೆ ಸೌಂಡ್ ಮಾಡಿಬಿಟ್ಟು ಅದ್ರ ಜೊತೆಗಿರುವಂತಹ ಸ್ನೇಹಿತರಿಗೆ ವಾರ್ನಿಂಗ್ ಕಾಲ್ ಕೊಡುತ್ತೆ. ಬಟ್ ಜಿಂಕೆಗಳು ಮತ್ತು ಲಂಗೂರ್ಗಳಿಗಂತೂ ಇದುವರೆಗೂ ಹುಲಿ ಅಂತೂ ಕಣ್ಣಿಗೆ ಬಿದ್ದಿಲ್ಲ, ಆ್ಯಂಡ್ ನಮಗೂ ಸದ್ಯಕ್ಕೆ ಏನೂ ಕಾಣಿಸ್ಕೊಂಡಿಲ್ಲ. ಸೊ ನಾನು ನಿಮ್ಗೆ ಆಗಲೇ ಹೇಳಿದೆ, ಈ ಒಂದು ಬಫರ್ ಝೋನಲ್ಲಿ ಪ್ರೇ ಬೇಸು ಸಿಕ್ಕಾಪಟ್ಟೆ ಕಮ್ಮಿ ಇದೆ. ಜಂಗಲ್ ಅಂತೂ ಎಂಗೇಜಿಂಗ್ ಆಗಂತೂ ಇಲ್ಲವೇ ಇಲ್ಲ, ಸಿಕ್ಕಾಪಟ್ಟೆ ಬೋರಿಂಗ್ ಹೊಡೆಯುತ್ತೆ. ಸಫಾರಿಗಳು ಏನೂ ಸಿಕ್ಕಿಲ್ಲ ಅಂತ ಹೇಳಿಬಿಟ್ರೆ, ನಮ್ಮ ಕಾಡುಗಳಲ್ಲಂತೂ ಹೆಜ್ಜೆ ಹೆಜ್ಜೆಗೂ ಜಿಂಕೆಗಳು, ಕಡವೆಗಳು, ಕಾಟಿಗಳೆಲ್ಲ ಆರಾಮಾಗಿ ಸಿಗ್ತಾ ಇರ್ತವೆ. ಇಲ್ಲಿ ಸೈಟಿಂಗ್ ಆಯಿತು ಅಂತ ಹೇಳಿದ್ರೆ ಭರ್ಜರಿ, ಇಲ್ಲ ಅಂತ ಹೇಳಿದ್ರೆ ಸಫಾರಿ ಅಂತೂ ಸಿಕ್ಕಾಪಟ್ಟೆ ಬೋರಿಂಗ್ ಹೊಡೆಯುತ್ತೆ. ಜೊತೆಗೆ ಬಿಸಿಲು ಕೂಡ ಸಿಕ್ಕಾಪಟ್ಟೆ ಇದೆ. ಬಟ್ ನೋಡ್ತಾ ನೋಡ್ತಾ ಇದ್ದಂಗೆ ಬಿಸಿಲು ಹೋಗ್ಬಿಟ್ಟು ಮಳೆ ಹೊಡಿಯೋದು ಶುರು ಆಗ್ಬಿಡ್ತು ಗುರು. ಏನು ಹೇಳಿ, ಮಳೆ ಬಂದ್ಬಿಡ್ತು. ಕ್ಯಾಮ್ರಾನ ಹೆಂಗೆ ಇಟ್ಕೊಂಡಿದ್ದೀವಿ ನೋಡಿ, ಇದು ಫೋಟೋಗ್ರಾಫರ್ಸ್ ಪಚೀತಿ. ಹೊಟ್ಟೆ ಒಳಗಡೆ ಇಟ್ಕೊಂಡಿದ್ದೀನಿ ಕ್ಯಾಮ್ರಾನ, ಲಿಟ್ರಲಿ. ಮೇಲ್ಗಡೆ ಟಾರ್ಪಲ್ ಹಾಕ್ತವ್ರೆ. ಸೊ ಮಳೆ ಗಿಳೆ ಎಲ್ಲ ನಿಂತಾಗಿದ್ದ ತಕ್ಷಣ ಮತ್ತೆ ನಾವು ಹುಲಿಗಳನ್ನ ಹುಡ್ಕೊಳ್ಳೋದಕ್ಕೆ ಅಂತ ಶುರು ಮಾಡ್ಕೊಂಡ್ವಿ. ದೂರದಲ್ಲಿ ಒಂದು ಸಫಾರಿ ಜೀಪ್ ನಿಂತಿತ್ತು, ಅದರಲ್ಲಿದ್ದಂಥ ಫೋಟೋಗ್ರಾಫರ್ಸು ಏನನ್ನೋ ಫೋಟೋ ತೆಗಿತಾ ಇದ್ರು. ಸೊ ಅದಕ್ಕೆ ಅಂತ ನಾವು ಚಚ್ಕೊಂಡು ಅವ್ರ ಜೀಪ್ ಹತ್ರ ಹೋಗಿ ನಿಂತ್ಕೊಂಡ್ವಿ. ಸರ್ಪ್ರೈಸ್, ಟೈಗರ್ ಗುರು. ಬಟ್ ನಾವು ಹೋಗೋಷ್ಟರಲ್ಲಿ ಟೈಗರು ಅರ್ಧ ರೋಡ್ ಕ್ರಾಸ್ ಮಾಡಿಬಿಟ್ಟಿತ್ತು. ನಮಗೆಲ್ಲ ಬರೀ ಬ್ಯಾಕ್ ಶಾಟ್ ಮಾತ್ರ ಸಿಕ್ತು, ಆದ್ರೂ ಒಳ್ಳೆ ಸೈಟಿಂಗ್ ಅಂತಲೇ ಹೇಳ್ತೀನಿ. ಒಂದು ದೊಡ್ಡ ಗಾತ್ರದ ಮೇಲ್ ಟೈಗರು. ಆ ಜೀಪಲ್ಲಿ ಇದ್ದಂಥ ಸಫಾರಿ ಡ್ರೈವರ್ ಕಳಿಸಿರುವಂತಹ ವಿಡಿಯೋನ ನಾನೀಗ ಹಾಕ್ತೀನಿ, ನೀವು ನೋಡ್ಕೋಬಹುದು. ನೋಡಿ, ಹೆವಿ ಯೂಸ್ ಇದೆ ಟೈಗರು. ನಾವು ಈ ಪಾಯಿಂಟ್ ಆಫ್ ಟೈಮಲ್ಲಿ ಹೋಗ್ಬಿಟ್ಟು ನೋಡಿದ್ವಿ ಟೈಗರ್ನ. ಕ್ಯಾಮ್ರಾ ಎತ್ಕೊಂಡೆಲ್ಲ ಫೋಟೋ ತೆಗಿಯೋಷ್ಟರಲ್ಲಿ ಬರೀ ಬ್ಯಾಕ್ ಶಾಟ್ ಸಿಕ್ತು, ಆದ್ರೂ ಫಸ್ಟ್ ಸಫಾರಿನೇ ಡ್ರೈ ಆಗಿಲ್ಲ ಅನ್ನೋದು ನಮಗೊಂದು ಖುಷಿಯ ವಿಚಾರ. ಒಂದೊಳ್ಳೆ ಸೈಟಿಂಗ್ ಆಯಿತು, ಅದಾಗಿದ ತಕ್ಷಣ ಖುಷಿಯಾಗ್ಬಿಟ್ಟು ಬ್ಲ್ಯಾಕ್ ಪ್ಯಾಂಥರ್ನ ಹುಡ್ಕಾಡೋದಕ್ಕೆ ಶುರು ಮಾಡಿದ್ವಿ. ಬಟ್ ಇನ್ನೇನು ಸಫಾರಿ ಟೈಮಿಂಗು ಆಗ್ತಾ ಬರ್ತಾ ಇತ್ತು. ಹಂಗೆ ನೋಡ್ತಾ ನೋಡ್ತಾ ಕತ್ಲೆ ಆಯಿತು, ಆ್ಯಂಡ್ ಸಫಾರಿ ಮುಗಿಯೋ ಟೈಮು ಇನ್ನೇನು ಹತ್ರ ಬಂತು. ಸೊ ಹೇಗಿದ್ರೂ ಹುಲಿನ ನೋಡಿದ್ವಲ್ಲ, ಸೊ ಅದೇ ಖುಷಿಯಲ್ಲಿ ಈಗ ನಾವು ರೆಸಾರ್ಟ್ಗೆ ಹೋಗ್ತಾ ಇದ್ದೀವಿ. ಸೊ ಇದಾಗಿತ್ತು ನಮ್ಮ ಪಿಂಚ್ ಟೈಗರ್ ರಿಸರ್ವಿನ ಮೊದಲನೆಯ ಸಫಾರಿ. ಮಿಕ್ಕಿರೋ ಸಫಾರಿಲಿ ಏನೇನು ಸಿಗುತ್ತೆ ಅನ್ನೋದನ್ನ ನೀವು ಮುಂದಿನ ವ್ಲಾಗ್ಸ್ಗಳಲ್ಲಿ ನೋಡಬಹುದು. ಐ ಹೋಪ್ ನಿಮ್ಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಆ್ಯಂಡ್ ನಮ್ಮ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರಿ ಅಂತ ಹೇಳಿದ್ರೆ, ನನ್ನ ಹೆಸರು ರೋಹನ್ ಮುತ್ತುರಾಜ್ ಅಂತ, ನಾನೊಬ್ಬ ಪ್ಯಾಷನೇಟ್ ವೈಲ್ಡ್ ಲೈಫ್ ಫೋಟೋಗ್ರಾಫರ್. ಸೊ ಭಾರತದಲ್ಲಿರುವಂತಹ ಹಲವಾರು ಕಾಡುಗಳನ್ನ ಸುತ್ತಾಡಿ ವ್ಲಾಗ್ಸ್ ಮಾಡ್ತಾ ಇರ್ತೀನಿ, ಅದ್ರ ಜೊತೆಗೆ ಫೋಟೋಗ್ರಫಿ ಟಿಪ್ಸ್ಗಳು ಕೊಡೋದಾಗಲಿ ಆ್ಯಂಡ್ ವೈಲ್ಡ್ ಲೈಫ್ ಕನ್ಸರ್ವೇಷನ್ ಬಗ್ಗೆ ಎಲ್ಲ ವೀಡಿಯೋಸ್ಗಳು ಮಾಡ್ತಾ ಇರ್ತೀನಿ. ಸೊ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ನಾನು ಮಾಡಿರುವಂತಹ ಹಳೆ ವ್ಲಾಗ್ಸ್ಗಳು ಕೂಡ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ, ಸೊ ಅದನ್ನು ಕೂಡ ನೀವು ನೋಡಬಹುದು. ಆ್ಯಂಡ್ ಸ್ಟೇ ಟ್ಯೂನ್ಡ್ ಫಾರ್ ದ ನ್ಯೂ ವೀಡಿಯೋಸ್. ಅಂಟಿಲ್ ನೆಕ್ಸ್ಟ್ ಟೈಮ್, ದಿಸ್ ಇಸ್ ರೋಹನ್ ಮುತ್ತುರಾಜ್, ವೈಲ್ಡ್ ಲೈಫ್ ಕನ್ನಡಿಗ, ಸೈನಿಂಗ್ ಆಫ್. ಬಾಯ್.